800 900 ಗಾಡಿ ಸ್ಟಾಕ್ ಇದೆ. ಸೊ ಕಾಸ್ಟ್ 24 ಅಲ್ಲಿ ಮಾತ್ರ ನೀವು ಇಷ್ಟು ಸ್ಟಾಕ್ಸ್ ನ ನೋಡಕ್ಕಾಗೋದು. 2 ಲಕ್ಷದಿಂದ 20 ಲಕ್ಷವರೆಗೂ ಗಾಡಿಗಳು ಅವೈಲಬಲ್ ಇದೆ. ಅಕಸ್ಮಾತ್ ನಿಮ್ದು ಏನಾದ್ರು ಪ್ರೊಫೈಲ್ ಕೂಡ ಒಂದು ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಅಂತ ಹೇಳಿದೆ, ಪ್ರೊಫೈಲ್ ಆ ಕಡೆ ಈ ಕಡೆ ಇದ್ರೆ ಕೂಡ 10% ನೀವು ಡೌನ್ ಪೇಮೆಂಟ್ ಮಾಡಿ ಕೂಡ ಕಾರ್ ಪರ್ಚೇಸ್ ಮಾಡ್ಬೋದು. ಸೊ ಪ್ರೈಸ್ ಬಂದು ನಿಮಗೆ 3,21,000 3,21,000 ಬರುತ್ತೆ. 4,42,000 ಕೋಟ್ ಮಾಡ್ತೀರಾ. ನೋಡ್ಬೋದು ಬರೀ ಸಡನ್ ಚೇಂಜ್. ಸೂಪರ್. ಎನ್ ಲೈನ್ ಎಷ್ಟಾಗುತ್ತೆ ಸರ್? ಎನ್ ಲೈನ್ ಎಷ್ಟೊಂದು ಜನ ಕೇಳ್ತಾರೆ. ಸೂಪರ್. ಇದೆಲ್ಲ ಟೂರಿಂಗ್ ಗಾಡಿಗಳಿಗೆ ಒಳ್ಳೆ ಇದು. ಟೂರ್ ಮಾಡೋರ್ಗೆ 6,30,000 ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಜಕ್ಕೂರಲ್ಲೇ ಇದ್ದೀವಿ. ಸೊ ನೋಡ್ತಿರ್ಬೋದು, ನಾನು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು 700+ ಕಾರ್ಸ್ ಎಲ್ಲ ಇದೆ. ಸೊ ಎಲ್ಲರಂತ ಆಲ್ರೆಡಿ ನೋಡಿರ್ತೀರ ನೀವು ಸ್ಟಾರ್ಟಿಂಗಲ್ಲೇ ಸ್ನೀಕ್ ಪೀಕಲ್ಲಿ. ಸೊ ಕಾಸ್ಟ್ 24 ಅವ್ರದ್ದು ಒಂದು ಜಾಗ ಅಂತಲೇ ಹೇಳ್ಬೋದು. ಇಷ್ಟು ಜಾಗದಲ್ಲಿ 700+ ಕಾರ್ಸ್ ಅಂದರೆ ಒಂದು ಎಷ್ಟೊಂದು ನನಗೆ ಒಂದು ಸರ್ಪ್ರೈಸ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನ ವೀಡಿಯೋಸ್ ಎಲ್ಲ ನೋಡಿರ್ತೀರ ಆ್ಯಕ್ಚುಲಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಬೇಸಿಕ್ ಕಾರಿಂದ ಸ್ಟಾರ್ಟ್ ಆಗಿ ಅಷ್ಟು ನಿಮಗೆ ಎಸ್ ಯು ವಿ ತನಕನೂ ಒಂದು ಬೆಸ್ಟ್ ಪ್ರೈಸಲ್ಲಿ ಕೂಡ ಮಾಡಿಕೊಡ್ತಿದ್ದಾರೆ. ಮತ್ತು ಇವ್ರದ್ದು ಸ್ಪೆಷಾಲಿಟಿ ಏನಂದರೆ ನಿಮಗೆ 0 ಡೌನ್ ಪೇಮೆಂಟಲ್ಲಿ ಕೂಡ ನೀವು ಕಾರ್ನ ಪರ್ಚೇಸ್ ಮಾಡ್ಬೋದು. ಬಟ್ ಎಲಿಜಿಬಲ್ ಇರಬೇಕು, ಎಲಿಜಿಬಲ್ ಪೀಪಲ್ಗೆ 0% ಡೌನ್ ಪೇಮೆಂಟಲ್ಲಿ ಕೂಡ ನೀವು ಕಾರ್ ತೊಗೊಬೋದು. ಮತ್ತು ಏನಂದರೆ ನಿಮಗೆ ಲೋನ್ ಆಪ್ಷನ್ ಬೇಕಾದ್ರೆ ಲೋನ್ ಆಪ್ಷನ್ಸ್ ಕೂಡ ಅವೈಲಬಲ್ ಇರುತ್ತೆ. ಅಕಸ್ಮಾತ್ ನಿಮ್ದು ಏನಾದ್ರು ಪ್ರೊಫೈಲ್ ಕೂಡ ಒಂದು ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಂತ ಹೇಳಿದೆ, ಪ್ರೊಫೈಲ್ ಆ ಕಡೆ ಈ ಕಡೆ ಇದ್ರೆ ಕೂಡ 10% ನೀವು ಡೌನ್ ಪೇಮೆಂಟ್ ಮಾಡಿ ಕೂಡ ಕಾರ್ ಪರ್ಚೇಸ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಪ್ರೊಫೈಲ್ ಏನಾದ್ರು ಚೆನ್ನಾಗಿದ್ರೆ ಎಲ್ಲ ಕಂಪ್ಲೀಟ್ ಆದರೆ ನಿಮಗೆ ಇಮಿಡಿಯೇಟ್ ಸೇಮ್ ಡೇ ಕೂಡ ನೀವು ಕಾರ್ನ ಪರ್ಚೇಸ್ ಮಾಡ್ಕೊಬೋದು. ಆ ಥರ ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಕಾರ್ ಅಂತೂ ತುಂಬಾ ಇರುತ್ತೆ. ಯಾಕಂದರೆ ಇಲ್ಲಿ ಬಂದ್ಬಿಟ್ಟು ಒಂದು ಸ್ವಿಫ್ಟ್ ಅಂತ ತೊಗೊಂಡ್ರೆ ನಿಮಗೆ ಒಂದು 50 ಕಾರ್ ಆಪ್ಷನ್ಸ್ ಇರುತ್ತೆ. ಬಲಿನೋ ಅಂತ ತೊಗೊಂಡ್ರೆ ಒಂದು 50 ಇರುತ್ತೆ. ಸ್ಕೋಡಾ ಅಂತ ತೊಗೊಂಡ್ರೂ ಅಷ್ಟೊಂದು ಇರುತ್ತೆ. ನಿಮಗೆ A to Z ಏನೇ ಬ್ರ್ಯಾಂಡ್ ಕೇಳ್ತೀರಾ, ಓಕ್ಸ್ ವ್ಯಾಗನ್ ಆಗಲಿ, ಸ್ಕೋಡಾ ಆಗಲಿ, ಮತ್ತು ನಿಮಗೆ ಮಾರುತಿ ಆಗಲಿ, ಈ ಥರ ಎಲ್ಲ ಬ್ರ್ಯಾಂಡ್ಸ್ ಕಾರ್ಸ್ ಕೂಡ ಅವೈಲಬಲ್ ಇದೆ. ಸೊ ಎಲ್ಲ ಪ್ರೈಸ್ ಡೀಟೇಲ್ಸ್ ಕೂಡ ತಿಳ್ಕೊಳ್ಳೋಣ. ಮತ್ತು ಏನಂದರೆ ನಿಮಗೆ ಇಲ್ಲಿ ಏನಾದ್ರು ಕಾರ್ ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಇವ್ರದೇ ಒಂದು ಡೀಟೇಲಿಂಗ್ ಒಂದು ಸ್ಟುಡಿಯೋ ಕೂಡ ಇದೆ. ಸೊ ಇಲ್ಲಿ ನಿಮಗೆ ಆಫ್ ಪ್ರೈಸಲ್ಲಿ ಒಂದು ಡೀಟೇಲಿಂಗ್ ಕೂಡ ಮಾಡಿಕೊಡ್ತಾರೆ. ಕಾರ್ ಅಂತೂ ಸೂಪರಾಗಿ ನೀವು ಹೊಸದಾಗ ಕೂಡ ಮನೆಗೆ ತೊಗೊಂಡು ಹೋಗ್ಬೋದು. ಸೊ ಇಲ್ಲಿ ಪ್ರೈಸ್ ಡೀಟೇಲ್ಸ್ ಎಲ್ಲ ನೋಡೋಣ ಇವಾಗ, ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು, ಹೇಮಂತ್ ಸರ್ ಇದ್ದಾರೆ. ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಕಾಸ್ಟ್ 24 ಅವರ ಕಾರ್ ಅಡ್ವೈಸರ್ ಅಂತ ಹೇಳ್ಬೋದು. ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಸರ್, ಟೋಟಲ್ ಆಗಿ ಇವತ್ತು ಎಷ್ಟು ಸ್ಟಾಕ್ ಇಟ್ಟಿದ್ದೀರಾ ಸರ್? ಸರ್, ಇವತ್ತು ನಿಮಗೆ 800 ರಿಂದ 900 ಗಾಡಿ ಸ್ಟಾಕ್ ಇದೆ. 800 ರಿಂದ 900 ಗಾಡಿ ಸ್ಟಾಕ್ ಇದೆ. ಸೊ ಕಾಸ್ಟ್ 24 ಅಲ್ಲಿ ಮಾತ್ರ ನೀವು ಇಷ್ಟು ಸ್ಟಾಕ್ಸ್ನ ನೋಡೋಕ್ಕಾಗೋದು. ಸೊ ಬೇಸಿಕ್ ಅಂದರೆ ಸಪೋಸ್ ನಿಮ್ಮ ಹತ್ರ ಇವತ್ತು ಯಾವ್ಯಾವ ಬ್ರ್ಯಾಂಡ್ ಕಾರ್ ಎಲ್ಲ ನೀವು ತೋರಿಸ್ಬೋದು ಸರ್? ಇವತ್ತು ನಿಮಗೆ 2 ಲಕ್ಷದಿಂದ 20 ಲಕ್ಷವರೆಗೂ ಗಾಡಿಗಳು ಅವೈಲಬಲ್ ಇದೆ. ಸೂಪರ್. ಸೊ ಇವಾಗ ಎಕ್ಸಾಂಪಲ್ ನೀವು ಆಲ್ಟೋ ಆಗಿರ್ಬೋದು, ಸೆಲೆರಿ ಆಗಿರ್ಬೋದು, i10, i20, ಓಕೆ, ಎಲ್ಲಾ ತರ ಬ್ರ್ಯಾಂಡು ನಮ್ಮ ಹತ್ರ ಇದೆ ಅವೈಲಬಲ್. ಸೊ ನೀವು ಟೆಸ್ಟ್ ಡ್ರೈವ್ ಬೇಕು ಅನ್ನೋದಾದ್ರೆ ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ತರ ಗಾಡಿನೂ ನೋಡ್ಬೋದು. ಫ್ರೀ ಟೆಸ್ಟ್ ಡ್ರೈವ್ ಸಹ ಕೊಡ್ತೀರಾ? ಸಹ ಕೊಡ್ತೀರಾ? ಸೊ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬೆಳಿಗ್ಗೆ ಬಂದ್ರೆ ಸಂಜೆ ಗಾಡಿ ಸಿಕ್ಬಿಡುತ್ತೆ. ಯಾಕಂದ್ರೆ ಎಷ್ಟೊಂದ್ ಕಡೆ ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹೋದ್ರೆ ಮಿನಿಮಮ್ ಆದ್ರೂ 3 ಡೇಸ್ 4 ಡೇಸ್ ಬೇಕು. ಬಟ್ ನಿಮ್ಮ ಹತ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಇಮಿಡಿಯೇಟ್ ಸಿಗುತ್ತೆ ಗಾಡಿ. ಬೆಳಿಗ್ಗೆ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆಲ್ಲ ಡಿಲಿವರಿ ಮಾಡ್ತೀವಿ. ಸೂಪರ್ ಸರ್. ಸೊ ಕಾಸ್ಟ್ 24 ಅಲ್ಲಿ ಕಾರ್ ತಗೊಳ್ಳೋದ್ರಿಂದ ಏನೇನೆಲ್ಲ ನಮಗೆ ಬೆನಿಫಿಟ್ಸ್ ಬರುತ್ತೆ ಸರ್? ಬೆನಿಫಿಟ್ ಏನಂದ್ರೆ ಫಸ್ಟ್ ಅದು 140 ಕ್ವಾಲಿಟಿ ಚೆಕ್ ಮಾಡಿರ್ತೀವಿ ನಾವು. ಸೊ ನಿಮಗೆ 7 ಡೇಸ್ ಆರ್ 500 ಕಿಲೋಮೀಟರ್ಸ್ ಬೈಬ್ಯಾಕ್ ಆಪ್ಷನ್ ಇಟ್ಟಿದ್ದೀರಿ. ಸೊ ಬೇಡ, ನೀವು ತಗೊಂಡೋದ್ಮೇಲೆ ನಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ತಂದು ವಾಪಸ್ ಕೊಡ್ಬೋದು, ದುಡ್ಡು ಫುಲ್ ವಾಪಸ್ ಕೊಡ್ತೀರಿ. ಇಲ್ಲ ಬೇಡ, ಬೇರೆ ಗಾಡಿ ನೋಡ್ತೀರಿ ಅಂದ್ರೆ ಆಪ್ಷನ್ ಸಹ ಇದೆ, ಅವೈಲಬಲ್ ಇದೆ. ಓಕೆ, ಸೊ ಮೊದಲನೆಯ ಕಾರ್ ಯಾವ್ದೆಲ್ಲ ತೋರಿಸ್ತೀರಾ ಸರ್ ಕಲೆಕ್ಷನ್ಸ್? ಸರ್, ಇವಾಗ ಸೆಲೆರೋ ಇಂದ ಸ್ಟಾರ್ಟ್ ಮಾಡೋಣ. ನೋಡಿ, ಸಿಂಗಲ್ ಓನರ್, 2014 ಮಾಡಲ್. ಓಕೆ, VXI ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲ್. ನಿಮಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು 4,59,000. ಇದೆಲ್ಲ ನಾವು ಫಿಕ್ಸೆಡ್ ಪ್ರೈಸ್ ಬರುತ್ತಾ ಅಥವಾ ಸ್ಲೈಟ್ಲಿ ಹೆಚ್ಚು ಕಡಿಮೆ? ನಮ್ಮ ಹತ್ರ ಇನ್ವೆಂಟ್ರೀಸ್ ಮೇಲೆ ಹೋಗುತ್ತೆ, ನಮ್ಮ ದಿವಸ ಸ್ಟಾಕ್ ಮೇಲೆ ಅಂತ ಇದ್ರೆ 1%, 2% ಡಿಸ್ಕೌಂಟ್ ಸಹ ಮಾಡ್ಕೊಡ್ತೀರಾ? ಓಕೆ, ಸೊ ನೆಕ್ಸ್ಟ್ ಎಲ್ಲ ಗಾಡಿಗೆ ಡಿಸ್ಕೌಂಟ್ ಬರುತ್ತೆ ಅಂತ ನಾವು ಹೇಳಲ್ಲ. ಸೊ ಡಿಪೆಂಡ್ಸ್ ಆನ್ ದ ಇನ್ವೆಂಟರಿ. ಸೂಪರ್ ಸರ್. ಇವಾಗ ಲೋನ್ ಆಪ್ಷನ್ ಬಂದ್ಬಿಟ್ಟು ಎಲ್ಲ ಗಾಡಿಗೂ ಆಗುತ್ತಾ ಅಥವಾ 2015 ಮಾಡಲಿಂದ? ಸರ್, ಇವಾಗ 10-11 ಮಾಡ್ಲಿಗೆಲ್ಲ 10 ಇಯರ್ ಕಮ್ಮಿ ಬರುತ್ತೆ. ಸೊ ಅದಕ್ಕೇನೆ ಏನಂದ್ರೆ 13-14 ಇಂದ ನೋಡಿದ್ರೆ ಬೆಟರ್, ನಿಮಗೆ 10 ಇಯರ್ ಜಾಸ್ತಿ ಬರುತ್ತೆ. ಓಕೆ ಓಕೆ, ಅದಕ್ಕೆ ಕಮ್ಮಿ ಆದ್ರೆ 10 ಇಯರ್ ಕಮ್ಮಿ ಇರುತ್ತೆ, 1-2 ಇಯರ್ ಅಷ್ಟೇ 10 ಇಯರ್ ಬರುತ್ತೆ. ಓಕೆ ಸರಿ ಸರ್, ನೆಕ್ಸ್ಟ್ ಗಾಡಿ ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಬಂದು ಆಲ್ಟೋ K10 VXI ಸಿಂಗಲ್ ಓನರ್, 62,000 ರೂಪಾಯಿ. ಓಕೆ, 2010 ಮಾಡಲ್ಲ.
2,45,000 ಬರುತ್ತೆ, 2,45,000 ಬರುತ್ತೆ. ಸೊ ಇನ್ನೊಂದು ನೋಡ್ತಿರ್ಬೋದು, ಇದು ಫೇಸ್ ಲಿಫ್ಟ್ ಮಾಡೆಲ್, ಇದು ಡೀಟೇಲ್ಸ್ ಹೇಳಿ. ಓಕೆ, ಸೆಕೆಂಡ್ ಓನರ್ ಪೆಟ್ರೋಲ್ 61,000 ರೂಪಾಯಿ ಆಗಿದೆ. ಸೊ ಪ್ರೈಸ್ ಬಂದು ನಿಮಗೆ 3,21,000 ಕೊಡ್ತೀನಿ, 3,21,000 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕೂಡ ನೋಡ್ಬೋದು, ಇನ್ನೊಂದಿದೆ, ಇದು ಡೀಟೇಲ್ಸ್ ಹೇಳಿ. ಆಲ್ಟೋ 800 ಸಿಂಗಲ್ ಓನರ್ LXi. ಓಕೆ, ಪೆಟ್ರೋಲ್ 2012 ಮಾಡೆಲ್, 2,66,000 ಬರುತ್ತೆ. ಓಕೆ, ಸೂಪರ್. ಸೊ ಅದು ಕೂಡ ಚೆನ್ನಾಗಿದೆ. ಇನ್ನೊಂದು ಮಾಡೆಲ್ ಕೂಡ ಇದು ಲೇಟೆಸ್ಟ್ ಅಲ್ಲ, ಇದು ಹೌದು ಲೇಟೆಸ್ಟ್ ಸೆಲೆರಿಯೋ ZX AMT ಇದು. ಓಕೆ, ಸಿಂಗಲ್ ಓನರ್ 31,000 ರೂಪಾಯಿ, ಪೆಟ್ರೋಲ್ 2020 ಮಾಡೆಲ್ ಇದು. 5,33,000 ಕೊಟ್ಟು ಮಾಡ್ತಾ, 5,33,000 ಬರುತ್ತೆ. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಕೂಡ ನೋಡ್ತಿರ್ಬೋದು, ಇನ್ನ ಇಲ್ಲಿ ಕೂಡ ಒಂದು ಆಪ್ಷನ್ ಇದೆ ನೋಡಿ, ಸುಮಾರು ಆಪ್ಷನ್ಸ್ ಇದೆ. ಓಕೆ, ಸೂಪರ್. ನೆಕ್ಸ್ಟು ಸ್ವಿಫ್ಟ್. ಸ್ವಿಫ್ಟ್ ಅಂತೂ ತುಂಬ ಜನ ಕೇಳ್ತಾನೆ ಇರ್ತಾರೆ ಸರ್, ಎಷ್ಟು ಸ್ವಿಫ್ಟ್ಗಳಿದೆ ನೋಡ್ಬೋದು. ಸೊ ಸ್ವಿಫ್ಟ್ ಸ್ವಿಫ್ಟ್ ಇದೆ. ಓಕೆ, ಪೆಟ್ರೋಲ್ ಡೀಸೆಲ್ ಸೂಪರ್, ಇದು ಡೀಟೇಲ್ಸ್ ಹೇಳಿ ಸರ್. ಡೀಸೆಲ್ ವೆಹಿಕಲ್ 4,78,000 ಕೊಟ್ಟು ಮಾಡ್ತಾ ಇದೆ, 4,78,000 ಬರುತ್ತೆ. ಓಕೆ, ಸೂಪರ್. ಸೊ ಟೈರ್ ಕಂಡೀಷನ್ ಕೂಡ ನೀಟಾಗಿ ಇದೆ. ಸೊ ಇದು ಡೀಟೇಲ್ಸ್, ಒಂದು ರೆಡ್ ಕಲರ್ ಸ್ವಿಫ್ಟ್. ಸೊ ಕಲರ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಸಿಂಗಲ್ ಓನರ್ ಡೀಸೆಲ್ 2013 ಮಾಡೆಲ್. ಓಕೆ, ಬರೀ 22,000 ರೂಪಾಯಿ, 22,000 ಅಷ್ಟೇ. ಓಕೆ, ಪ್ರೈಸ್ ಬಂದು 564 ಕೊಟ್ಟು ಮಾಡ್ತಾ ಇದ್ದೀವಿ. 564, 564,000 ಹೇಳ್ತಿದ್ದಾರೆ. ಸೊ ನೆಕ್ಸ್ಟು ಗಾಡಿ ನೋಡ್ತಿರ್ಬೋದು, ಇನ್ನೊಂದು ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. VXi ಮಾಡೆಲ್ ಅಲ್ಲ ಇದು, ಇದು ಬಂದು ಸೆಕೆಂಡ್ ಓನರ್ ಪೆಟ್ರೋಲ್ 2014 ಮಾಡೆಲ್. 4,66,000 ಕೊಟ್ಟು ಮಾಡ್ತಾರೆ, 4,66,000 ಬರುತ್ತೆ. ಸೂಪರ್. ಸೊ ನೆಕ್ಸ್ಟ್ ಇನ್ನೊಂದು ಗ್ರೇ ಕಲರ್ ಇದೆ ನೋಡ್ತಿರ್ಬೋದು ಸ್ವಿಫ್ಟ್, ಇದು ತುಂಬಾ ಜನ ಕೇಳ್ತಾ ಇರ್ತೀರಾ. ಗ್ರೇ, ವೈಟು, ಬ್ಲಾಕು, ಎಲ್ಲಾ ಕಲರ್ ಆಪ್ಷನ್. ಓಕೆ, ಲೇಟೆಸ್ಟ್ ಶೇಪ್ ಇಂದ ಹಿಡಿದು ಓಲ್ಡ್ ಶೇಪ್, ಓಕೆ, ಡೀಸೆಲ್, ಪೆಟ್ರೋಲ್, ಆಟೋಮ್ಯಾಟಿಕ್, ಮ್ಯಾನ್ಯುಲ್, ಓಕೆ, ಎಲ್ಲಾ ತರ ವೆರೈಟಿಗಳು ನೋಡ್ಬೋದು ನೀವು. ಸೂಪರ್ ಸರ್. ಸೊ ಸ್ವಿಫ್ಟ್ ಅಲ್ಲಿ ಕೂಡ ಎಲ್ಲಾ ಮಾಡೆಲ್ಸ್ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ ಸರ್? i10 ಇದೆ ಬನ್ನಿ. i10 ಕೂಡ ಇದೆ, ಹುಂಡೈ ಇದೆ. ಆಲ್ಮೋಸ್ಟ್ ಯಾವ ಬ್ರ್ಯಾಂಡ್ ಕೇಳಿದ್ರು ಎಲ್ಲ ಇದೆಯಲ್ಲ ನಿಮ್ಮ ಹತ್ರ, ಯಾವುದು ಇಲ್ಲ ಅಂತ ಇಲ್ಲ. ಸೊ i10 ಕೂಡ ನೋಡಿ, ಎಷ್ಟು ಕಲೆಕ್ಷನ್ಸ್ ಇದೆ i10 ಅಂತ, ಸಿಕ್ಕಾಬಟ್ಟೆ ಇದೆ. ಓಕೆ, ಸೂಪರ್. ಸೊ i10 ಪ್ರೈಸ್ ಹಂಗೆ ಸ್ವಲ್ಪ ಹೇಳ್ಬಿಡಿ ಸರ್, ಸ್ಟಾರ್ಟಿಂಗ್. i10 ನಿಮ್ಗೆ 2,00,000 ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಎಕ್ಸಾಂಪಲ್ i10 ಸ್ಪೋರ್ಟ್ಸ್. ಓಕೆ, ಫಾರ್ ಸಿಂಗಲ್ ಓನರ್ 14,000 ರೂಪಾಯಿ, 16 ಮಾಡೋದು. ಓಕೆ, 4,42,000 ಕೊಟ್ಟು ಮಾಡ್ತಾರೆ, 4,42,000 ಕೊಟ್ಟು ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಕೂಡ ನೆಗೋಷಿಯಬಲ್ ಆಗುತ್ತೆ, ಬಟ್ ಎಲ್ಲಾನು ನಾವು ಇದರಲ್ಲಿ ಮೆನ್ಷನ್. ಓಕೆ ಸರ್, ಸ್ಪೋರ್ಟ್ಸ್ ಆಪ್ಷನಲ್. ಓಕೆ, ಆಟೋ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ಆಗಿದೆ. ಓಕೆ, 2017 ಮಾಡೆಲ್, 18 ರಿಜಿಸ್ಟ್ರೇಷನ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. 5,16,000 ಕೊಟ್ಟು ಮಾಡ್ತಾರೆ, 5,16,000, 5,16,000 ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು ನೋಡ್ಬೋದು, ಇನ್ನೊಂದು ಐಟಮ್ ಇದೆ, ಇದು ಡೀಟೇಲ್ಸ್ ಇದೆ ಸರ್. ಸರ್, ಮ್ಯಾಗ್ನಾ 1.2 ಸಿಂಗಲ್ ಓನರ್, 67,000 ರೂಪಾಯಿ ಆಗಿದೆ. ಓಕೆ, 3,00,000 ಕೊಟ್ ಮಾಡ್ತಾರೆ, 3,00,000 ಕೊಟ್ ಮಾಡ್ತಾರೆ. ಆಲ್ಮೋಸ್ಟ್ ಸಿಂಗಲ್ ಓನರ್ ಕಾರ್ ಜಾಸ್ತಿನೇ ಇದೆಯಲ್ಲ ನಿಮ್ಮ ಹತ್ರ ಸರ್? ಸಿಂಗಲ್ ಓನರ್, ಸೆಕೆಂಡ್ ಓನರ್, ಸುಮಾರು ಗಾಡಿಗಳು ಇದಾವೆ. ಆಪ್ಷನ್ ಅವೈಲೇಬಲ್ ಇದೆ ನಮ್ಮ ಹತ್ರ, 11 ಮಾಡೆಲ್ ಇಂದ ಹಿಡಿದು 22 ಮಾಡೆಲ್, 24 ಮಾಡೆಲ್ಗಳು ಇದಾವೆ. ಎಲ್ಲಾ ಮಾಡೆಲ್ ಇದೆ. ಓಕೆ, ಅಂದ್ರೆ ಆಪ್ಷನ್ಸ್ ನಿಮಗೆ ಒಂದಲ್ಲ ಎರಡಲ್ಲ, ಕಲರ್ ವೇರಿಯಂಟ್ಸ್ ನೋಡಬಹುದು ನೀವು. ಓಕೆ, ವೈಟ್, ರೆಡ್, ಗ್ರೇ, ಸಿಲ್ವರ್, ಎಲ್ಲಾ ತರ ಆಪ್ಷನ್ಸ್ ಅವೈಲೇಬಲ್ ಇದೆ. ಓಕೆ ಸರ್, ಸೊ ನೆಕ್ಸ್ಟ್ ಕಾರ್ಸ್ ಯಾವ ತೋರಿಸ್ತೀರಾ ಸರ್? ಸೆಡಾನ್, ಸೆಡಾನ್ ಗೆ ಒಂದು ಫ್ಯಾನ್ ಬೇಸ್ ಇದಾರೆ, ಸೆಡಾನ್ ಲವರ್ಸ್ ಇದಾರೆ. ಸೊ ಅದಕ್ಕೆ ಎನಿ ಟೈಮ್ ಇಲ್ಲಿ 80-100 ವೆಹಿಕಲ್ಸ್ ಬರೀ ಸೆಡಾನ್ ಇಟ್ಟಿರ್ತೀರಿ. ಓಕೆ, ಓಕೆ, ಎರಡ್ ಲೈನ್ ನೋಡ್ಬೋದು, ಇಲ್ಲಿಂದ ಲಾಸ್ಟ್ ವರ್ಗು ಬರೀ ಸೆಡಾನ್ ಇರೋದು. ಓ ಸೂಪರ್. ಲೇಟೆಸ್ಟ್ ಸಿವಿಕ್ ಇಂದ ಹಿಡಿದು ಸ್ಕೋಡ ರಾಪಿಡ್ ಆಗ್ಬೋದು, ಎಲೆಂಟ್ರ ಆಗಿರ್ಬೋದು, ಸಿಎಸ್ ಆಗಿರ್ಬೋದು, ಸಿಟಿ ಪೆಟ್ರೋಲ್, ಡೀಸೆಲ್, ಎಲ್ಲಾ ತರ ವೆರೈಟೀಸ್ ವೇರಿಯಂಟ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೂಪರ್. ಸೆಡಾನ್ಸ್ ಎಲ್ಲ ಎಷ್ಟು ಸ್ಟಾರ್ಟ್ ಆಗ್ಬೋದು ಸರ್ ಪ್ರೈಸಿಂಗ್? ಸರ್, ಸೆಡಾನ್ ನಿಮ್ಗೆ ಒಂದು 3.5-4 ಲಕ್ಷ ಅಂದರೆ ಸ್ಟಾರ್ಟ್ ಆಗುತ್ತೆ. 3.5-4 ಲಕ್ಷ. ಓ ಸೂಪರ್. ಸೊ ಕಲರ್ ಆಪ್ಷನ್ಸ್ ಕೂಡ ಇದೆ, ವಾಕ್ಸ್ ವ್ಯಾಗನ್ ಕೂಡ ಇದೆ, ಹ್ಯುಂಡೈ ಇದೆ, ಹೋಂಡಾ ಇದೆ, ಸಿಯಾಜ್, ಮಾರುತಿ ಸಿಯಾಜ್ ಇದೆ. ನಮ್ಮ ಹತ್ರ ನೋಡಿ, ಫ್ಲೂಡಿಗಿಂತ ಹಿಡಿದು ಲೇಟೆಸ್ಟ್ ವರ್ಗು ನೋಡ್ಬೋದು ನೀವು. ಎಲ್ಲ ಅಲ್ಲಿ ಎಲ್ಲ ತರ ವೆಹಿಕಲ್ಸ್ ಆಲ್ಮೋಸ್ಟ್ ಸೆಡಾನ್ ಅಲ್ಲಿ. ಓಕೆ, ಎಲ್ಲ ತರನೂ ಅವೈಲೇಬಲ್ ಇದೆ. ಸೊ ಇದೆಲ್ಲ ಎಷ್ಟು ಬರ್ಬೋದು ಸರ್ ಪ್ರೈಸಿಂಗ್? ಸರ್, ಇದು ಬಂದು ನಿಮಗೆ ಜಸ್ಟ್ ರ್ಯಾಂಡಮ್ ಆಗಿ ಪ್ರೈಸ್ ಹೇಳ್ತೀನಿ ನೋಡಿ. ಸಿಂಗಲ್ 1.4 EH ಪೆಟ್ರೋಲ್. ಓಕೆ, 62,000 ರೂಪಾಯಿ ಆಗಿದೆ, 18 ಮಾಡೆಲ್, 19 ರಿಜಿಸ್ಟ್ರೇಷನ್.
790,000 ಅದು ಎಷ್ಟು ಆಗ್ಬೋದು ಫೋಕ್ಸ್ ವ್ಯಾಗನ್? ಡಿಎಸ್ಟಿ ಗೇರ್ ಬಾಕ್ಸ್ 1.5 ಓಕೆ. 19 ಮಾಡೆಲ್ ಡೀಸೆಲ್ ಓಕೆ. 820 ಕೋಟ್ ಮಾಡ್ತಾ ಇದೆ. 820 ಕೋಟ್ ಮಾಡ್ತಾ ಇದೆ. ಓಕೆ, ಸಿಂಗಲ್ ಓನರ್ ಗಾಡಿ. ಸೊ ನೆಕ್ಸ್ಟ್ ಗಾಡಿ ಯಾವ್ದು ತೋರಿಸ್ತೀರಾ ಸರ್? ಬೆಲೆನೋ ಮತ್ತೆ ಸ್ವಿಫ್ಟ್ ಡಿಸೈರ್. ಅಲ್ಲಿಂದ ಲಾಸ್ಟ್ ವರ್ಗು ಫುಲ್ ಬೆಲೆನೋ ಸ್ವಿಫ್ಟ್ ಡಿಸೈರ್. ಸ್ವಿಫ್ಟ್ ಡಿಸೈರ್ ಇರೋದು. ಓಕೆ, ಆ ಕಡೆ ನೋಡೋದಾದ್ರೆ ಬರೀ 820. ಹಾ ಹಾ ಹಾ, 820 ಗಳು ಇದೆ. ಓಕೆ ಓಕೆ ಓಕೆ. ಸೊ ಎರಡನ್ನೂ ಇವಾಗ ತೋರಿಸ್ಕೊಡ್ತಾರೆ ನೋಡಿ. ಇದು ಮಾರುತಿ ಸುಜುಕಿ ಡಿಸೈರ್ ವಿಡಿಯೋ ಡೀಸೆಲ್ ಗಾಡಿ. ಓಕೆ, 80,000 ಓಡಿದೆ ಸಿಂಗಲ್ ಓನರ್. 680,000 ಓಡಿದ್ರು ಗಾಡಿ. ಎಷ್ಟು ಕಂಡೀಷನ್ ಆಗಿ ನೀಟ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ಸೂಪರ್ ಸರ್. ಇವಾಗ ಗಾಡಿ ಕೊಡ್ಬೇಕಂದ್ರೆ ಕೂಡ ನೀಟ್ ಆಗಿ ಇನ್ನೊಂದ್ಸತಿ ಚೆಕ್ ಮಾಡಿ ಪಾಲಿಶ್ ಮಾಡಿ ನೀಟ್ ಆಗಿ ಕೊಡ್ತೀರಲ್ಲ? ಓಕೆ ಓಕೆ. ಸಿಕ್ಸ್ ಲ್ಯಾಕ್ 70,000 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ಬೋದು ರೆಡ್, ಮರೂನ್, ವೈಟ್, ನಿಮ್ಗೆ ಕಲರ್ ಆಪ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬರುತ್ತೆ. ಓಕೆ, ನೆಕ್ಸ್ಟ್ i20 ಸ್ವಲ್ಪ ಏನಾದ್ರು ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್, ನಮ್ಮ ಹತ್ರ i20 2011 ಮಾಡ್ಲಿಂದ ಓಕೆ 24 ಮಾಡ್ಲ್ ವರ್ಗೂ ಇದೆ. ಸ್ಪೋರ್ಟ್ಸ್ ಇಂದ ಎನ್ ಲೈನ್ ಇಂದ ಆಸ್ಟ್ರಾ ವರ್ಗೂ ಎಲ್ಲಾ ತರ ವೇರಿಯಂಟ್ ಅವೈಲಬಲ್ ಇದೆ. ಓಕೆ, ಇದು ಪೆಟ್ರೋಲ್ ವೆಹಿಕಲ್. ಓಕೆ, 2014 ಮಾಡಲ್ಲ 3.5 ಕೋಟ್ ಮಾಡ್ತಾರೆ. 3.56006 ಫ್ಯಾನ್ಸಿ ನಂಬರ್ ಬರುತ್ತೆ. ಸೊ ಇನ್ನೊಂದು ಇದೆ ನೋಡ್ಬೋದು, ಬ್ಲೂ ಕಲರ್. ಇದು ಏನ್ ಸರ್ ಡೀಟೇಲ್ಸ್? ಸರ್, ಇದು ಬಂದು ಲೈಟ್. ಸಿಂಗಲ್ ಓನರ್ ಆಗಿದೆ. ಓಕೆ, 7,20,000 ಬರುತ್ತೆ. ಓಕೆ, ಸೊ ಡಬಲ್ ಕಲರ್ ಬೇಕಂದ್ರೆ ಡಬಲ್ ಕಲರ್ ಅವೈಲಬಲ್ ಇದೆ. ನಮ್ಮ ಹತ್ರ ಟರ್ಬೋ ಇದೆ. ಎನ್ ಲೈನ್ ಎಷ್ಟಾಗುತ್ತೆ ಸರ್? ಎನ್ ಲೈನ್ ಅಷ್ಟೊಂದು ಜನ ಕೇಳ್ತಾರೆ. ಇದು ಒಳ್ಳೆ ಸ್ಪೋರ್ಟ್ಸ್ ಗಾಡಿ ಆಕ್ಚುಲಿ. ಟರ್ಬೋ ವರ್ಷನ್ ಇದು. ಹಾ ಹಾ, ಎಷ್ಟು ಬರ್ಬೋದು ಇದು? ಇದು ಆಸ್ಟಾ ಆಪ್ಷನಲ್ ಟರ್ಬೋ. ಹಾ ಹಾ, ಇದು ಬಂದು ನಿಮಗೆ ಸಿಂಗಲ್ ಓನರ್ 20,000 ಡ್ರಿವನ್ ಪೆಟ್ರೋಲ್ 2020 ಮಾಡಲ್ಲ. ಓಕೆ, 10,30,000 ಬರುತ್ತೆ. ಓಕೆ, ಆ ಕಡೆ ಕೂಡ ನೋಡ್ಬೋದು. ಇನ್ನು ಡ್ರೈವರ್ಗಳ ಕಡೆನೂ ಇದೆ. ರೆನಾಲ್ಟ್, ಮಹೇಂದ್ರ, ರೆನಾಲ್ಟ್ಸ್. ಹಾ ಹಾ, ಕ್ವಿಡ್, KUV. ಓಕೆ, ಕ್ವಿಡ್ ಎಲ್ಲ ಆ ಕಡೆ ಬರುತ್ತೆ. ಹಾ ಹಾ, ಓಕೆ. ಇಲ್ಲೆಲ್ಲ ಹರ್ಬನ್ ಎಸ್ಪೆಕ್ಟ್ಸ್ ಈ ಕಡೆ ಎಲ್ಲ ವ್ಯಾಗನರು, ಫಿಟ್ನೆಸ್, ಇಯಾನ್, ಸ್ಯಾಂಡ್ರೋ. ಓಕೆ, ಸೊ ಇದೆಲ್ಲ ಹರ್ಬನ್ ಎಸ್ಪೆಕ್ಟ್ಸ್ ಈ ಕಡೆ ಎಲ್ಲ. ಇದರದ್ದು ಹೇಳಿ ಸರ್ ಡೀಟೇಲ್ಸ್. ಇದೆಲ್ಲ ಟೂರಿಂಗ್ ಗಾಡಿಗಳಿಗೆ ಒಳ್ಳೆ ಇದು. ಟೂರ್ ಮಾಡೋರು ZX AMT. ಓಕೆ, ಸಿಂಗಲ್ ಓನರ್, ಬರೀ 15,000 ರೂಪಾಯಿ ಆಗಿದೆ ಅಷ್ಟೇ. ಹಾ ಹಾ, ಇದು ಬಂದು ಪ್ರೈಸ್ ನಾವು 7,66,000 ಕೋಟ್ ಮಾಡಿದ್ದಾರೆ. 2022 ಮಾಡಲ್. ಓಕೆ, ಸೂಪರ್. ನೆಕ್ಸ್ಟ್ ಒಂದು ಆಲ್ಟ್ರೋಸ್ ಡೀಟೇಲ್ಸ್ ಹೇಳ್ಬಿಡಿ ಸರ್. ಆಲ್ಟ್ರೋಸ್ ನಿಮಗೆ ಸಿಂಗಲ್ ಓನರ್, ZX ಪೆಟ್ರೋಲ್, ಎಕ್ಸೆಡ್ ಪೆಟ್ರೋಲ್ ಇದು. ಓಕೆ, 2020 ಮಾಡಲ್ಲ. ಬಂದು 8 ಲ್ಯಾಕ್ಸ್ ಕೋಟ್ ಮಾಡ್ತಾ ಇದೆ. 8 ಲ್ಯಾಕ್ಸ್ ಕೋಟ್ ಮಾಡ್ತಾ ಇರ, ಸೂಪರ್. ಸೊ ನೆಕ್ಸ್ಟ್ ಕೂಡ ಒಂದು ಡ್ರೈವರ್ ಇದೆ ನೋಡ್ಬೋದು. ಇದು ಡೀಟೇಲ್ಸ್ ಹೇಳಿ ಸರ್. ಸರ್, ಇದು RXZ ಟ್ರೈಬರ್, 2020 ಮಾಡಲ್ಲ. ಓಕೆ, 63,000. ಓಕೆ, ಇನ್ನೊಂದು ಮಹೇಂದ್ರ KUV 100 ಕೂಡ ಇದೆ. ಇದು ನೋಡ್ಬೋದು, ಚೆನ್ನಾಗಿದೆ. ಇದು ಡೀಟೇಲ್ಸ್ ಹೇಳಿ ಸರ್. ಸಿಂಗಲ್ ಓನರ್, ಪೆಟ್ರೋಲ್, 2018 ಮಾಡಲ್ಲ. ಎಷ್ಟು ಬರ್ಬೋದು ಸರ್ ಪ್ರೈಸಿಂಗ್? ನಿಮ್ಗೆ ನೋಡಿ, ಇವಾಗ 10,000 ಮಾಡ್ಲೆಲ್ಲ ಒಂದು 2.5-3 ಲಕ್ಷದಿಂದ ಸ್ಟಾರ್ಟ್ ಆಗ್ಬಿಡ್ತಾವೆ. ಸೊ ವ್ಯಾಗನರ್ ಸ್ವಲ್ಪ ಡಿಮ್ಯಾಂಡ್ ಇದೆ ಗಾಡಿಗಳು. ಓಕೆ, ಸೊ ಹಂಗಾಗಿ ನಮ್ಮ ಹತ್ರ ಕಮ್ಮಿ ಇರೋದು ವ್ಯಾಗನರ್. ಬಟ್ ಅರ್ಬನ್ ಹ್ಯಾಚ್ ಬ್ಯಾಕ್ಸ್ ಅಲ್ಲಿ ಅಂತ ಬಂದ್ರೆ, ಓಕೆ, ಇಗ್ನಿಸ್, ಎಕ್ಸ್ಪ್ರೆಸ್, ವ್ಯಾಗನರ್, ಸ್ಯಾಂಟ್ರೋ, ರಿಡ್ಜ್, ಇಯಾನ್, ಡಿಯೋ, ಎಲ್ಲಾ ತರ ವೆರೈಟೀಸ್ ಬರುತ್ತೆ. ಓಕೆ ಸರ್, ನೀವು ನೋಡ್ಬೋದು ಎಷ್ಟು ಗಾಡಿ ಅರ್ಬನ್ ಹ್ಯಾಚ್ ಬ್ಯಾಕ್ಸ್ ಸಿಗ್ಬೇಕು. ಇಗ್ನಿಸ್ದು ಸ್ವಲ್ಪ ಪ್ರೈಸಿಂಗ್ ಯಾವ್ದಾದ್ರು ಹೇಳ್ಬಿಡಿ. ಸೊ ಇಗ್ನಿಸ್ ಒಂದು ಬ್ಲೂ ಕಲರ್ ಇದೆ, ಡಾರ್ಕ್ ಬ್ಲೂ. ಸರ್, ಜೀಟಾ 1.2 AMT, ಸಿಂಗಲ್ ಓನರ್, 22,000 ಆಗಿದೆ. ಓಕೆ, ಪೆಟ್ರೋಲ್, 6,68,000 ಕೋಟ್ ಮಾಡ್ತಾರೆ. 6,68,000 ಬರುತ್ತೆ. ಓಕೆ, ಸೂಪರ್. ಸೊ ನೆಕ್ಸ್ಟ್ ಇದೊಂದು ಎಕ್ಸ್ಪ್ರೆಸ್ಸೋ. ಸರ್, ಎಕ್ಸ್ಪ್ರೆಸ್ಸೋ VXIS+ ಅಂತ ಹೇಳಿದ. ಓಕೆ, ಸಿಂಗಲ್ ಓನರ್, 30,000 ರೂಪಾಯಿ ಪೆಟ್ರೋಲ್, 2020 ಮಾಡಲ್ಲ. 4,63,000 ಕೋಟ್ ಮಾಡ್ತಾರೆ. 4,63,000 ಬರುತ್ತೆ. ಓಕೆ, ಸೂಪರ್. ಸೊ ಇದು ಕೂಡ ಇನ್ನು ಆಪ್ಷನ್ಸ್ ಅವೈಲಬಲ್ ಇದೆ. ಓಕೆ,
ಸಿಂಗಲ್ ಓನರ್ ಬರೀ 60,000 ರೂಪಾಯಿ ಅನ್ನೋ 11 ಮಾಡಲ್ಲ 3 ಲ್ಯಾಕ್ಸ್ ಕೊಟ್ಟು ಮಾಡ್ತಾ ಇದೆ. 3 ಲ್ಯಾಕ್ಸ್ ಬರುತ್ತೆ. ಓಕೆ, ಸೊ ಎಲ್ಟಿಗಾದ್ರು ಸರ್ ಡೀಟೇಲ್ಸ್? ಎಲ್ಟಿಗಾನು ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್. ಎಸ್ ಯು ವಿಗೆ ಅಂತಾನೆ ಇವಾಗ ಸಪರೇಟ್ ಹಬ್ ಮಾಡಿದೀರಿ, ಗರುಡ ಮಾಲ್, ಜಿಟಿ ಮಾಲ್. ಓಕೆ, ಸೊ ಯಾರು ಎಸ್ ಯು ವಿ ನೋಡಂಗಿದ್ರೆ ಡೈರೆಕ್ಟ್ ಅಲ್ಲಿ ಹೋದ್ರು, ಅಲ್ಲಿ ಹೋದ್ರೆ ಬೆಸ್ಟರ್. ಓಕೆ, ಸಿಂಗಲ್ ಓನರ್ ಡೀಸೆಲ್ 12 ಮಾಡಲ್ಲ. ಓಕೆ, ಕಿಲೋಮೀಟರ್ಸ್ ಬಂದು 1 ಲ್ಯಾಕ್ ರೂಪಾಯಿ ಆಗಿದೆ. 6,30,000 ಕೊಟ್ಕೊಂತಾರೆ. 6,30,000 ಬರುತ್ತೆ. ಓಕೆ, ಸೊ ಇದು ಸರ್ ಅಲ್ಟ್ರಾಸ್, ಈ ಕಲರ್ ಇದು ಕೂಡ ಒಂಥರ ರೇರ್ ಕಲರ್ ಆಕ್ಚುಲಿ ಸಿಗೋದು. ಇನ್ನೊಂದು ಹೋಂಡಾದು ಇದೆ ನೋಡ್ತಿರ್ಬೋದು, ಇದು ಡೀಟೇಲ್ಸ್ ಅಡಿ ಸರ್. WRV ಸನ್ರೂಫ್ ಅಲ್ಲ ಅದು. ನೋಡ್ಕೊಂಡು ಜಕೂರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಪೋಲೋ ಅವೈಲೇಬಲ್ ಇದೆಯೋ ಇಲ್ವೋ ಅಂತ ಅಲ್ಲೇ ತೋರಿಸ್ಬಿಡುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು i20 ಇದೆ, ಇದು ಕೂಡ ತುಂಬಾ ಕಾರ್ಸ್ ಇದೆ. ಅಲ್ಲಿ ಎಕ್ಸ್ಯುವಿಗೆ ಹೋಗೋಣ ಸರ್. ಸರ್ ಇವಾಗ ಕಾರ್ ಡೀಟೇಲ್ಸ್ ಕೂಡ ಹೇಳಿದ್ರಿ, ಇವಾಗ ಕೂಡ ಒಂದು ಕಾರ್ ಕೂಡ ಕಸ್ಟಮರ್ಗೆ ರೆಡಿಯಾಗಿ ಹೋಗ್ತಾ ಇದೆ. ನೋಡ್ಬೋದು ಎಷ್ಟು ಜನ ಒಂದು ಕಾರ್ನ ಮೇಂಟೈನ್ ಮಾಡ್ತೀರ ಅಂತ, ಮತ್ತೆ ಅಲ್ಲಿ ಕೂಡ ಇನ್ನೊಂದು ಕಾರ್ ಡೆಲಿವರಿ ಆಗ್ತಾ ಇದೆ. ಸರ್ ಇವಾಗ ಏನಂದ್ರೆ ಲೋನ್ ಆಪ್ಷನ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡಿ. ಎಲ್ಲರಿಗೂ ಲೋನ್ ಸಿಗುತ್ತಾ ಅಥವಾ ಹೆಂಗೆ ಸರ್? ಸರ್ ಎಲ್ಲರಿಗೂ ಸಿಗುತ್ತೆ, ಬಟ್ ಟ್ರ್ಯಾಕ್ ಮೇಲೆ ಡಿಪೆಂಡ್. ಅದು ಸಿಬಿಲ್ ಸ್ಕೋರ್ ಅದ್ರ ಮೇಲೆ ಸಿಬಿಲ್ ಸ್ಕೋರ್ ಮತ್ತೆ ಯಾವ್ದು ಚೆಕ್ ಬೌನ್ಸ್, ಲೇಟ್ ಪೇಮೆಂಟ್ ಇದೆಲ್ಲ ಇದ್ರೆ ಸಿಗೋದಿಲ್ಲ. ಸೊ ಆಮೇಲೆ ಎಲ್ರಿಗೂ ಸಿಗುತ್ತೆ ಅಂತೇಳಿ ಎಲ್ಲರೂ ಬಂದು ಕೇಳೋ ಅವಶ್ಯಕತೆ ಇಲ್ಲ. ಸೊ ಅವ್ರು ಗೊತ್ತಿರುತ್ತೆ ಅವ್ರವ್ರ ಟ್ರ್ಯಾಕ್ ಅಲ್ಲ ಅವ್ರವ್ರಿಗೆ ಹಿಂಗಿರುತ್ತೆ. ಸೊ ಯಾರ್ದು ಟ್ರ್ಯಾಕ್ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಜೀರೋ ಡೌನ್ ಪೇಮೆಂಟ್, ಲೋಯೆಸ್ಟ್ ಇಎಂಐ ಸಹ ಸಿಗುತ್ತೆ. ಸಿಗುತ್ತೆ ಸರ್. ಇವಾಗ ಕಾರ್ ಏನಾದ್ರು ಟೆಸ್ಟ್ ಡ್ರೈವ್ ಮಾಡ್ಬೇಕಂದ್ರೆ ಇಲ್ಲೇ ಬರ್ಬೇಕಾ ಅಥವಾ ನೀವೇ ಮನೆ ಹತ್ರ ಬರ್ತೀರಾ ಅಥವಾ ಹೇಗೆ? ಸರ್ ಇವಾಗ 999 ಪೇ ಮಾಡಿದೆ, ನಾವು ಮನೆ ಹತ್ರ ಬಂದು ಡೆಲಿವರಿ ಕೊಟ್ಟು ಹೋಗ್ತೀರಿ. ನಿಮ್ಗೆ ಇನ್ನು ಒಂದ್ ಕೇಸ್ ಇಷ್ಟ ಆಯ್ತು ಅಂತ ಅಂದ್ರೆ ಸೊ ಅದನ್ನ ಹಂಗೆ ಮೈನಸ್ ಮಾಡ್ತೀರಾ ಅಂತ ಹೇಳಿ, ಇಲ್ಲ ಇಷ್ಟ ಆಗಿಲ್ಲ ಅಂತ ಅಂದ್ರೆ ರೀಫಂಡ್ ಆಗ್ಬಿಡುತ್ತೆ. ಆ ತರ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಸೊ ಇದು ಬೆಂಗಳೂರಲ್ಲಿ ಮಾತ್ರ ಇರೋರು ಲೋನ್ ಸಿಗುತ್ತಾ ಅಥವಾ ಆಲ್ ಓವರ್ ಕರ್ನಾಟಕ ಎಲ್ರಿಗೂ ಲೋನ್ ಸಿಗುತ್ತೆ? ಸರ್ ಕರ್ನಾಟಕ ಅಂದ್ರೆ ಕೆಲವೊಂದು ಏರಿಯಾ ಪಿನ್ ಕೋಡ್ಸ್ ನಮ್ಮ ಹತ್ರ ಟೈ ಅಪ್ ಆಗಿರ್ತವೆ. ಸೊ ಆಯಾ ಲೊಕೇಶನ್ ಅಲ್ಲಿ ಮಾತ್ರ ಲೋನ್ಸ್ ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಹತ್ರನೇ ಇನ್ನೊಂದು ಡೀಟೈಲಿಂಗ್ ಕೂಡ ಇದೆಯಲ್ಲ ಸರ್. ಸೊ ಡೀಟೈಲಿಂಗ್ ಅಂದ್ರೆ ಇವಾಗ ಬೇರೆಯವ್ರು ಈಚೆ ಬಂದು ಮಾಡಿಸ್ಕೊಬೋದಾ ಅಥವಾ ನಿಮ್ ಕಾರ್ ಮಾತ್ರ ಇಲ್ಲಿ ಯಾರು ಪರ್ಚೇಸ್ ಮಾಡ್ತಾರೆ? ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಮಾತ್ರ ಸರ್. ನೋಡ್ಬೋದು ನೀವು ಒಂದ್ ಗಾಡಿನ ಎಷ್ಟು ಜನ ಡೀಟೈಲಿಂಗ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಪಾಲಿಶಿಂಗ್ ಆಗಿ ಇದು ಮಾಡ್ತೀರಾ? ಓಕೆ, ಸೊ ಏನಾದ್ರು ಸಿಬಿಲ್ ಸ್ಕೋರ್ ಇದ್ರೆ ಒಂದ್ ಚೆನ್ನಾಗಿದ್ರೆ ಒಂದೇ ಎಲ್ಲ ಕೂಡ ಕಾರ್ಸ್ ಕೂಡ. ಓಕೆ, ಓಕೆ ಸರ್. ಇಲ್ಲಿ ಎಸ್ ಯು ವಿ ಬಂದ್ಬಿಟ್ಟು ಇಲ್ಲಿ ಬರಲ್ಲ ಅಲ್ಲ ಸರ್? ಎಕ್ಸಾಕ್ಟ್ಲಿ ಇಲ್ಲಿ ಸರ್ ಕೆಲವೊಂದೊಂದು ಇರ್ತವೆ ಎಸ್ ಯು ವಿ. ಸೊ ನಿಮ್ ಎಸ್ ಯು ವಿನೇ ನಿಮಗೆ ಜಾಸ್ತಿ ಪ್ರಿಫರ್ಡಬಲ್ ಅಂದ್ರೆ ಗರುಡ ಮಾಲ್ ಮತ್ತೆ ಜಿ ಟಿ ಮಾಲ್ಗೆ ವಿಸಿಟ್ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್ ಕೊಟ್ಟಿದ್ದೀನಿ.